ಟೈಮ್ ಅಲ್ಲಿ ಅಥವಾ ಶೂಟಿಂಗ್ ಸೆಟ್ ಅಲ್ಲಿ ಸಾಕಷ್ಟು ಜನ ಬಂದು ಮಾತಾಡ್ತಾರೆ. ಬಟ್ ಅದಲ್ಲದೆ ಕೂಡ ಅಭಿಮಾನಿಗಳ ಜೊತೆ ಅಥವಾ ನಿಮ್ಮನ್ನ ತುಂಬಾ ಇಷ್ಟಪಡುವಂತಹ ಫ್ಯಾನ್ಸ್ ಗಳ ಜೊತೆ ಈ ಟಚ್ ಅಲ್ಲಿ ಇರಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಧರ್ಮಣ್ಣ ಅವರು ಹೇಗೆ ಅಂದ್ರೆ ಎಷ್ಟು ಕ್ರಿಯಾಶೀಲವಾಗಿದ್ದಾರೆ, ಎಷ್ಟು ಆಕ್ಟಿವ್ ಆಗಿದ್ದಾರೆ? ಆಕ್ಚುಲಿ ಹೇಳಬೇಕು ಅಂದ್ರೆ ನಮ್ ರಾಮರಾಮನಿಂದನೇ ಅದು ಕ್ರಿಯಾಶೀಲ ಆಗ್ಬಿಟ್ಟಿ ನಮ್ಮ ಇಡೀ ಟೀಮು. ಸೋಷಿಯಲ್ ಮೀಡಿಯಾದ್ರೆ ಎಲ್ಲ ಗೆಳೆಯರಿಗೆ ಏನ್ ಖುಷಿ ಅಂತಂದ್ರೆ ಎಷ್ಟೊತ್ತಿಗೆಲ್ಲ ಮೆಸೇಜ್ ಮಾಡಿ ಅದೊಂದು ಒಂದಿನ ಲೇಟ್ ಆಗಿರ್ಬೋದು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಎಲ್ಲರ ಜೊತೆನೂ ಮೆಸೇಜು, ಯಾರೇ ಮೆಸೇಜ್ ಮಾಡಲಿ ವಾಪಸ್ ರಿಪ್ಲೈ ಮಾಡ್ತೀನಿ. ಯಾರೇ ಅಕಸ್ಮಾತ್ ಕೆಲವು ಜನ ಏನ್ಮಾಡ್ಬಿಡ್ತಾರೆ ಫೋನು ಮಾಡ್ತಾರೆ, ಕೆಲವೊಂದ್ಸತಿ ನಾನು ಅದನ್ನು ತೆಗಿಲಿಲ್ಲ ಅಂದ್ರೆ ಆಮೇಲೆ ರಿಪ್ಲೈ ಮಾಡ್ತೀನಿ. ಒಟ್ಟು ಎಲ್ಲರಿಗೂ ಇವತ್ತವರೆಗೂ ಯಾರ್ಯಾರು ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ಮೆಸೇಜ್ ಮಾಡೀನಿ. ಅದರಲ್ಲಿ ಒಂಚೂರು ಕ್ರಿಯಾಶೀಲವಾಗಿ ಯಾರಿಗೂ ಬೇಜಾರ ನನ್ನ ಕಡೆಯಿಂದ ನಾನು ಯಾವತ್ತು ನಮಗೆ ಒಂದು ಏನಂತಂದ್ರೆ ನಾನು ಯಾರಿಗೂ ಬೇಜಾರ ಪಡ್ಸೋಕ್ಕೆ ಇಷ್ಟಪಡಲ್ಲ. ನಮ್ಮರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಗೊತ್ತಿಲ್ಲದರಾಗಿರ್ಬೋದು, ಎಲ್ಲರೂ ಒಂದೇ ಅಲ್ವಾ. ಇವ್ರು ನನಗೆ ಗೊತ್ತು ಅದಕ್ಕೋಸ್ಕರ ಸ್ನೇಹಿತರು, ಅವ್ರು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಸ್ನೇಹಿತರಲ್ಲ, ಆದ್ರೆ ಅವರು ಪರಿಚಯ ಮಾಡ್ಕೊಂಡ್ರೆ ಸ್ನೇಹಿತರೆ ಅಲ್ವಾ. ಹಾಗೆಯೇ ಕೇಳ್ಪಟ್ಟಿದ್ದೀವಿ ನಿಮ್ಮ ಬಾಲ್ಯ ದಿನಗಳಲ್ಲಿ ನಿಮ್ಮ ಕಾಲೇಜ್ ಡೇಸ್ಗಳಲ್ಲಿ ಹೆಣ್ಮಕ್ಳನ್ನ ಸ್ವಲ್ಪ ರೇಗಿಸ್ತಿದ್ರಂತೆ, ಕಿಚಾಯಿಸ್ತಿದ್ರಂತೆ, ಅದು ಹೇಗೆ ನಡೀತಾ ಇದೆ? ಇವಾಗ ಬಿಸಿ ಇದ್ದೀರಲ್ಲ, ಸೊ ಅದು ಹೇಗೆ ನಡೀತಾ ಇದೆ? ಇಲ್ಲ ನೀವು ಹೇಳಿದ ನೆನಪಂತು, ನನ್ನ ಫ್ರೆಂಡ್ ಮಂಜುಳಾ ಅಂತ ಒಬ್ಳಿದ್ಲು, ಸ್ವಲ್ಪ ರೇಗಿಸ ಜಾಸ್ತಿ ಇತ್ತಂತೆ, ಕಿಚಾಯಿಸ್ತಾ ಇದ್ರಂತೆ. ಕಿಚಾಯಿಸ್ತಿದ್ವಿ, ಆದ್ರೆ ಏನಂತಂದ್ರೆ ನಾವು ಕಿಚಾಯಿಸಿದ್ರೆ ಇವತ್ತು ಹೆಂಗ್ ನಗ್ತಿದ್ರಲ್ಲ ಅವತ್ತು ಹುಡುಗಿರಂಗ್ ನಗರು, ನಾವು ಕಿಚಾಯಿಸಿದ್ರೆ ಹಂಗೆ ಈ ಸುಮ್ಮನೆ ಸಿಟ್ ಮಾಡ್ಕೊಳ್ಳೋದು, ಸುಮ್ಮನೆ ಅಪ್ಪ ಅಮ್ಮಗೆ ಹೋಗಿ ಹೇಳೋದು, ಇಲ್ಲ ಲಕ್ಚರ್ ಸಿಗೋರು ಹಂಗೆ ಕಿಚಾಯಿಸ್ತಿರಲ್ಲ. ಅಲ್ಲ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಗ್ತಿರಲಿಲ್ಲ, ಹೆಣ್ಮಕ್ಳು ನಿಮ್ ಜೊತೆ ನಕ್ಕೊಂಡು ಕಿಚಾಯಿಸಿದ್ರು ಅದ್ರಲ್ಲೊಂದು ಮಗು ಇರ್ಬೇಕಿತ್ತು, ಆ ತರ ಕಿಚಾಯಿಸ್ತಿದ್ವಿ. ನೀವ್ ಹೇಳಿದ ಮುಗುಳ್ನಾಗೆ ನೋಡಿದ್ಮೇಲೆ ಮಂಜುಳಾ ಅಂತ ನನ್ ಫ್ರೆಂಡ್ ಆ ಹುಡುಗಿ ಒಂದು ಸಿಕ್ಕಾಪಟ್ಟೆ ರೇಗಿಸಿದ್ವಿ ನಾವು. ಅವ್ರು ಫೋನ್ ಮಾಡಿದ್ಲು, ನೀವು ಅಲ್ಲೇ ಹಂಗ ಆಡ್ತಿದ್ದೀನಿ, ಇನ್ನೂ ಹಂಗೆ ಆಡ್ತಿದ್ದೀನಿ, ನೀನು ಏನು ಚೇಂಜ್ ಆಗಿಲ್ಲ ಅಂತ. ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ಬದಲಾವಣೆ ಇಲ್ಲ. ಅಲ್ಲ ಈಗ ಈಗ ಸಾಕಷ್ಟು ಪಾಪ್ಯುಲರ್ ಆಗ್ಬಿಟ್ಟಿದ್ದೀರಾ, ಸೊ ನಿಮ್ ಕಾಲೇಜ್ ಡೇಸ್ ಫ್ರೆಂಡ್ಸ್ಗಳು ಅವ್ರನ್ನ ಮೀಟ್ ಆದಾಗ ಸಡನ್ ಆಗಿ ಈಗ ನೋಡಿ ಮಂಜುಳಾ ಅನ್ನೋರು ಕಾಲ್ ಮಾಡಿದ್ರು ಅಂತ, ಸೊ ಸಾಕಷ್ಟು ಗೆಳೆಯರು ಫೋನ್ ಮಾಡಿದಾಗ ಏನ್ ಮಾತಾಡ್ತಾರೆ ಧರ್ಮಣ್ಣನ ಜೊತೆ? ಏನ್ ಧರ್ಮಣ್ಣ ಅವರೇ ಸಿಗದೇ ಇಲ್ಲ, ಸ್ಟಾರ್ ಆಗ್ಬಿಟ್ಟಿದ್ದೀರಾ ಅಂತೆಲ್ಲ ಮಾತಾಡ್ತಾರೆ? ಇದೆಲ್ಲ ಹೇಳ್ತಾರೆ ಸ್ವಲ್ಪ, ನಾವು ರೇಗಿಸೋದ್ರಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಅಲ್ಲ, ನಮಗೂ ರೇಗಿಸ್ತಾರೆ ಸಿಕ್ಕಾಬಟ್ಟೆ. ಈಗ ಬಿಡಪ್ಪ ನೀನ್ ನಮ್ಗೆ ಒಬ್ಬರೆಲ್ಲ ಬೇಜಾಂಜನ ಇದ್ದಾರೆ ನಿಮಗೆ, ಅವ್ರಿಗೆಲ್ಲ ಫೋನ್ ಮಾಡ್ತೀನಿ ನಮ್ಗೆ ಯಾಕೆ ಮಾಡ್ತೀವಿ ಹಂಗೆಲ್ಲ ರೇಗಿಸ್ತಾರೆ. ಆದ್ರೆ ರೇಗಿಸೋದ್ರಲ್ಲೂ ಪ್ರೀತಿ ಇರುತ್ತೆ, ಅದೇ ಬೇಕಾಗಿರೋದು ಆಕ್ಚುಲಿ, ಅದೇ ನಿಜವಾದ ಒಂದು ಪ್ರೀತಿ. ಆಮೇಲೆ ಮತ್ತೆ ಮಾಮೂಲಿ ನಾವು ಮಾತಾಡೋದು ಗೊತ್ತಲ್ಲ ಲೋಕಲ್ ಭಾಷೆ, ಅಲ್ಲಿಗೆ ಬಂದ್ಬಿಡ್ತೀವಿ ಮೀಡಿಯೇಟ್ಲಿ, ಅದು ಬೇಡ. ನಗು ಮಾತ್ಕೊಂಡು ಮುಗಿಸ್ತೀರಾ. ಹಾಗೆ ಈಗ ಯಾರೇ ಒಬ್ರು ನಟ ಒಂದಿಷ್ಟು ಸಕ್ಸಸ್ಫುಲ್ ಆಗ್ಬೇಕು, ಜೀವನದಲ್ಲಿ ಪೀಸ್ ಆಫ್ ಮೈಂಡ್ ಇಂದ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅವರ ಸಂಸಾರ ಏನಿದೆ ಫ್ಯಾಮಿಲಿ ಅದು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಸೊ ನಿಮ್ಮ ಪುಟ್ಟ ಸಂಸಾರದ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ, ನಿಮ್ಮ ಅಣ್ಣ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಅಂತ ಹೇಳ್ತಿದ್ರಿ, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ, ಬಿಕಾಸ್ ಪ್ರೇಕ್ಷಕರಿಗೆ ಧರ್ಮಣ್ಣನ ಬಗ್ಗೆ ಎಷ್ಟು ತಿಳ್ಕೋಬೇಕು ಅವರ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂತ ಕೂಡ ಅಷ್ಟೇ ಆಸೆ ಇದೆ. ಖಂಡಿತ, ನನ್ನ ಎಲ್ಲ ಬ್ಯಾಕ್ ಬೋನು ಬೆನ್ನೆಲುಬು ನಮ್ಮ ಅಣ್ಣ, ಒನ್ನಪ್ಪ ಅಂತ ನಮ್ಮ ಅಣ್ಣ. ತುಂಬ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮ ಅಣ್ಣ ನಮ್ಮ ಅದಕ್ಕೆ ನನಗೆ ಎರಡನೇ ತಂದೆ ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಚಿಕ್ಕಬಟ್ಟೆ ಸಲ ಹೇಳಿದ್ದೀನಿ. ಆಮೇಲೆ ನಮ್ಮಪ್ಪ ನಮ್ಮಮ್ಮ ಅವ್ರು ಓದಿಲ್ಲ, ಹಳ್ಳಿ ಭಯಂಕರ ಮುಗ್ದ್ರು, ರೈತರು ಫ್ಯಾಮಿಲಿ ನಮ್ದು. ಅವ್ರು ಹೇಳಿದ್ದಷ್ಟೇ, ಏನಾರ ಮಾಡು, ತಪ್ಪು ಅನ್ನೋದು ಏನೂ ಮಾಡಬೇಡ, ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡು, ಅಷ್ಟು ಫ್ರೀ ಬಿಟ್ಬಿಟ್ಟಿದ್ರು. ಆ ಫ್ರೀನ ನಾವು ಇವತ್ತು ಅವ್ರಿಗೆ ಏನಾರ ನೋಡ್ತಿದ್ರೆ ಕೇಳಿಸ್ಕೊಂತಿದ್ರೆ ಖುಷಿ ಅನಿಸ್ಬೋದೇನೋ, ಯಾಕೆಂದ್ರೆ ನಾವು ಯಾವತ್ತು ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ, ನಾವೇನು ಮಾಡಬೇಕು ಅಂತ ಅಂದ್ಕೊಳಕ್ ಬಂದಿದ್ವಿ. ಏನೋ ಒಂದು ಚಿಕ್ಕ ಮಟ್ಟಿಗೆ ಮಾಡಿರೋ ಒಂದು ಸಂತೋಷ ನನಗೂ ಇದೆ, ಮಾಡ್ಯಾನೆ ಅನ್ನೋ ಸಂತೋಷ ನಮ್ಮ ಅಪ್ಪ ಅಮ್ಮಗೆ, ಮಗ ಮಾಡ್ಯಾನೆ, ನನ್ನ ತಮ್ಮ ಮಾಡ್ಯಾನೆ, ನಮ್ಮ ಅಣ್ಣ ಅದಕ್ಕಿಗೂ ಇದೆ, ಎಲ್ಲರಿಗೂ ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ನಮ್ಮ ಮಿಸಸ್ ಮದುವೆ ಈಗ 3 ವರ್ಷ ಆಗಿದೆ, ನಮ್ಮ ಮಿಸಸ್ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಅವ್ರಿಗೆಲ್ಲ ಇಡೀ ಫ್ಯಾಮಿಲಿ, ಆಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಾಗಿರ್ಬೋದು, ಅತ್ತೆ ಇದಾಗಿರ್ಬೋದು, ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ಆ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ಇವತ್ತು ನಾನು ಇಲ್ಲಿ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಎಸ್ಪೆಷಲಿ ನಮ್ಮ ಅಣ್ಣ. ನಕ್ಲಪ್ಪ ತಾತ, ನಮ್ ಸುಬ್ಬಿ ನಕ್ಲು.